ಬೆಂಗಳೂರಿನ ಲಗ್ಗೆರೆಯಲ್ಲೇ ಚುನಾವಣಾಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸೀರೆಗಳ ಮೂಟೆ, ಕುಕ್ಕರ್, ವಾಟರ್ ಕ್ಯಾನ್ಗಳನ್ನು ಸೀಸ್ ಮಾಡಿಕೊಳ್ಳಲಾಗಿದೆ. ಲಗ್ಗೆರೆಯ 5 ಕಡೆಗಳಲ್ಲಿ ಸಂಗ್ರಹ ಮಾಡಿಟ್ಟಿದ್ದಂತಹ ಸೀರೆಗಳು, ಕುಕ್ಕರ್ಗಳನ್ನು ಸೀಸ್ ಮಾಡಲಾಗಿದೆ. ಇದು ಯಾವ ಮಹಾನುಭಾವಂದು ಇದು ಅಂತ ನೋಡಕ್ಕೆ ಹೋದರೆ ಶಾಸಕ ಮುನಿರತ್ನ ಅವರ ಫೋಟೋ ಇದರ ಮೇಲೆ ಇದೆ. ಸೀರೆಗಳ ಮೂಟೆ ಮತದಾರರಿಗೆ ಹಂಚೋಕೆ ಅಂತ ಸ್ಟಾಕ್ ಮಾಡಿ ಇಡಲಾಗಿತ್ತು. ಮೂಟೆ ಮೂಟೆ ಸೀರೆಗಳನ್ನು ಹಾಗೂ ಕುಕ್ಕರ್ಗಳನ್ನು ಜಿಲ್ಲಾ ಚುನಾವಣಾಧಿಕಾರಿ ಸೂಚನೆ ಹಿನ್ನೆಲೆಯಲ್ಲಿ ಈ ರೇಡ್ ನಡೆದಿದೆ. ಆರ್ಆರ್ ನಗರ ಕ್ಷೇತ್ರದ ಮೇಲೆ ಕಣ್ಣಿಡುವಂತೆ ಸೂಚನೆ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ನೀಡಿರುವ ಸೂಚನೆ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಡಿಸಿಪಿ ಚೇತನ್ ಸಿಂಗ್ ರಾಠೋಡ್ ಭೇಟಿ ನೀಡಿ ಈ ಎಲ್ಲ ಸೀಸ್ ಮಾಡುವಂತಹ ಕಾರ್ಯಾಚರಣೆ ನಡೆಸಲಾಯಿತು. ಅದರಲ್ಲಿ ಮುನಿರತ್ನ ಅವರ ಫೋಟೋವನ್ನು ನೋಡ್ತಾ ಇದ್ದೀವಿ. ಎಲೆಕ್ಷನ್ ಬಂದ ತಕ್ಷಣ ಅವರಿಗೆಲ್ಲ ವೋಟರ್ಸ್ ನೆನಪಾಗ್ಬಿಡ್ತಾರೆ. ಕುಕ್ಕರ್ ಕೊಡೋದೇನು, ಸ್ಟವ್ ಕೊಡೋದೇನು, ಸೀರೆ ಕೊಡೋದೇನು, ಫುಲ್ ಕೇರ್ ಮಾಡಿಬಿಡ್ತಾರೆ ಮತದಾರರನ್ನ. ಅಲ್ಲಿ ತನಕ ಇವರಿಗೆ ಮತದಾರರ ಬಗ್ಗೆ ಯಾವುದೇ ಪರಿವೇ ಇರೋದಿಲ್ಲ. ಮತದಾರರಿಗೆ ವೋಟ್ ಹಾಕಿ ಕಳಿಸಿದಾರೆ ಅನ್ನುವಂಥ ಒಂದು ಕರ್ಟಸಿ ಕೂಡ ಇವರಿಗೆ ಇರೋದಿಲ್ಲ. ಈಗ ಎಲೆಕ್ಷನ್ ಹತ್ರ ಬಂದ ತಕ್ಷಣ ಮತಗಳ ಖರೀದಿಗೆ ಎಲ್ಲ ಸರ್ಕಸ್ಗಳನ್ನು ನಡೆಸ್ತಾರೆ. ಹಾಗೆ ಇಲ್ಲೂ ರೇಡ್ ಮಾಡಿದಾಗ ಸೀರೆಗಳ ಮೂಟೆ ಮೂಟೆ ಸಿಕ್ತು, ಕುಕ್ಕರ್ಗಳ ಬಾಕ್ಸ್ ಸಿಕ್ತು. ಇದು ಯಾರ್ದು ಇದು ಅಂತ ನೋಡಕ್ಕೆ ಹೊರಟ್ರೆ ಇದು ಮುನಿರತ್ನ ಅವರ ಫೋಟೋ ಆ ಬಾಕ್ಸ್ ಮೇಲೆ ಕಾಣಿಸ್ತಾ ಇದೆ ನಮಗೆ, ನೋಡ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಪ್ರಸನ್ನ, ಮೂಟೆ ಮೂಟೆಯಷ್ಟು ಸೀರೆ, ಬಂಡಲ್ ಬಂಡಲ್ ಬಾಕ್ಸ್ ಬಾಕ್ಸ್ನಷ್ಟು ಕುಕ್ಕರ್ಗಳು, ಇದು ಯಾವ ಮಹಾನ್ ಭಾವಂತ ನೋಡಕ್ಕೆ ಹೋದ್ರೆ ಅದರಲ್ಲಿ ಮುನಿರತ್ನ ಅವರ ಫೋಟೋ ಈಗ ಸೀಸ್ ಮಾಡಲಾಗಿದೆ. ಈಗ ಪ್ರಸನ್ನ, ಹೌದು ಅಮರ್ ಪ್ರಸಾದ್, ಚುನಾವಣಾ ಆಯೋಗಕ್ಕೂ ನಗರ ವಲಯ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಹಣದ ಹೊಳೆ ಹರಿಯುತ್ತೆ, ಗಿಫ್ಟ್ಗಳ ಸುರಿಮಳೆ ಸುರಿಯುತ್ತೆ ಅನ್ನುವಂಥದ್ದು ಗೊತ್ತಿದೆ. ಹೀಗಾಗಿ ಈ ಒಂದು ವಿಶೇಷವಾದಂತಹ ಹದ್ದಿನ ಕಣ್ಣನ್ನು ಕೂಡ ಇಡಲಾಗಿದೆ. ಈ ಬಗ್ಗೆ ಅಂದ್ರೆ ಮುನಿರತ್ನ ಅವರಿಗೆ ಸಂಬಂಧಪಟ್ಟಂತಹ ಸೀರೆಗಳು, ಪ್ರೆಷರ್ ಕುಕ್ಕರು ಮತ್ತೆ ಮಿಕ್ಸಿ, ವಾಟರ್ ಕ್ಯಾನ್ಗಳು ಎಲ್ಲವನ್ನು ಕೂಡ ಮನೆ ಮನೆಗಳಲ್ಲಿ ಸಂಗ್ರಹ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ, ಖಚಿತವಾದಂತಹ ಮಾಹಿತಿ ಸ್ಥಳೀಯರಿಗೆ ಸಿಕ್ಕಿತ್ತು. ಇದನ್ನ ಜಿಲ್ಲಾ ಚುನಾವಣಾಧಿಕಾರಿಯಾಗಿರುವಂತಹ ಮಂಜುನಾಥ್ ಪ್ರಸಾದ್ ಅವರಿಗೆ ಸ್ಥಳೀಯರೇ ಮಾಹಿತಿಯನ್ನ ರವಾನೆ ಮಾಡ್ತಾರೆ. ತಕ್ಷಣವೇ ಅಲ್ಲಿಗೆ ಸ್ವಾಡ್ ಕಳಿಸಿ ಪರಿಶೀಲನೆಯನ್ನ ನಡೆಸಿದಾಗ ಸಂಪೂರ್ಣವಾಗಿ ಇಲ್ಲಿರುವಂತಹ ಎಲ್ಲಾ ಒಂದು ಗಿಫ್ಟ್ಗಳು, ಐಟಮ್ಗಳು ಏನು ಮತದಾರರಿಗೆ ಅಂತ ಹಂಚಿಕೆ ಮಾಡೋದಕ್ಕೆ ಕೂಡಿದ್ದಂತವು ಶಾಸಕ ಮುನಿರತ್ನ ಅವರಿಗೆ ಸೇರಿದ್ದು ಅನ್ನುವಂಥದ್ದು ಗೊತ್ತಾಗಿದೆ. ಸೀರೆಗಳ ಮೂಟೆ ಮೂಟೆಯೇ ಸಿಕ್ಕಿದೆ. ಸುಮಾರು 5 ಕಡೆಗಳಲ್ಲಿ ಈ ದಾಳಿಯನ್ನ ನಡೆಸಲಾಗಿದೆ. ದಾಸರಹಳ್ಳಿ ಜಂಟಿ ಆಯುಕ್ತ ವೆಂಕಟ ಚಲಪತಿ ಅವರ ನೇತೃತ್ವದಲ್ಲಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮೂಟೆಗಳಲ್ಲಿ ಸೀರೆಗಳೆಲ್ಲ ತುಂಬಿಕೊಂಡಿದ್ವು. ಇದರ ಜೊತೆಗೆ ಸುಮಾರು 15ಕ್ಕೂ ಹೆಚ್ಚು ಮೂಟೆಗಳಲ್ಲಿ ಮಿಕ್ಸರ್ ಮತ್ತೆ ಪ್ರೆಷರ್ ಕುಕ್ಕರ್ಗಳನ್ನ ತುಂಬಿ ಇಡಲಾಗಿತ್ತು. ಅಂದ್ರೆ ಶಾಸಕರಿಗೆ ಯಾರ ಮೇಲೆ ನಂಬಿಕೆ ಇದೆ ಅಂತವರ ಮನೆ ಮನೆಗಳಲ್ಲಿ ಈ ರೀತಿ ಲಾಟ್ ಲಾಟ್ ಗಟ್ಟಗಳಲ್ಲೇ ಸೀರೆಗಳನ್ನ, ಕುಕ್ಕರು ಮತ್ತು ಪ್ರೆಷರ್ ಕುಕ್ಕರು, ಇದರ ಜೊತೆಗೆ ಮಿಕ್ಸಿ ಜೊತೆಗೆ ವಾಟರ್ ಕ್ಯಾನ್ಗಳನ್ನು ಕೂಡ ಕೂಡಿಡಲಾಗಿದೆ. ಇದೆಲ್ಲವನ್ನು ಕೂಡ ಇದೀಗ ಚುನಾವಣಾಧಿಕಾರಿಗಳು ಪೊಲೀಸರ ನೇತೃತ್ವದಲ್ಲಿ, ಪೊಲೀಸರ ಸುಪರ್ದಿಯಲ್ಲಿ ದಾಳಿಯನ್ನ ನಡೆಸಿ ಅವೆಲ್ಲವನ್ನು ಕೂಡ ಇದೀಗ ವಶಕ್ಕೆ ಪಡೆದಿದ್ದಾರೆ. ಚುನಾವಣಾ ಆಯೋಗ ಕೂಡ ಪ್ರತ್ಯೇಕವಾಗಿ KR ಪುರಂ ಕ್ಷೇತ್ರ, ರಾಜರಾಜೇಶ್ವರಿ ನಗರ ಕ್ಷೇತ್ರ ಮತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸ್ಕ್ವಾಡ್ಗಳನ್ನ ನಿಯೋಜನೆ ಮಾಡೋದಕ್ಕೆ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದೆ. ಇಲ್ಲಿ ಸರ್ಕಾರದಿಂದಲೂ ಕೂಡ ಲಕ್ಷಾಂತರ ಸಾವಿರಾರು ಕೋಟಿಯಷ್ಟು ಅನುದಾನ ಹರಿದು ಹೋಗಿದೆ. ಹೀಗಾಗಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಗಿಫ್ಟ್ಗಳ ಐಟಮ್ಗಳನ್ನ ಮತದಾರರಿಗೆ ಕೊಡ್ತಾರೆ ಅನ್ನುವಂತ ಅನುಮಾನ ಮತ್ತು ಸಾರ್ವಜನಿಕರಿಂದ ದೂರುಗಳು ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಸ್ಕ್ವಾಡ್ಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಈ ಒಂದು ಸೀರೆಗಳ ಮೂಟೆಗಳನ್ನ ವಶಪಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಸ್ವತಃ DCP ಚೇತನ್ ಸಿಂಗ್ ರಾಠೋಡ್ ಅವರೇ ಸ್ಥಳಕ್ಕೆ ಭೇಟಿಯನ್ನು ನೋಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇದೀಗ ಚುನಾವಣಾ ಆಯೋಗ ಪ್ರಕರಣವನ್ನ ದಾಖಲಿಸಿಕೊಳ್ಳಲಿದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಪ್ರಸನ್ನ.